ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಗುರುಜಿ ರಾಮೇಶ್ವರ ಕ್ಷೇತ್ರದ ಕುರಿತು ಇನ್ನಷ್ಟು ಮಾಹಿತಿಯನ್ನ ನಮ್ಗೀಗ ನೀಡ್ತಾ ಇದ್ದೀರಾ ಖಂಡಿತ ರಾಮೇಶ್ವರ ಕ್ಷೇತ್ರದ ವಿಚಾರ ತಿಳಿಸ್ತಾ ಇದ್ದ ಸಮಯದಲ್ಲಿ ಇನ್ನೊಂದು ನಿಮಗೆ ಮಧ್ಯ ಮಧ್ಯೆ ಜ್ಞಾಪಿಸ್ಬೇಕು ಅಲ್ವಾ ಆ ಏನು ಅಂತ ಹೇಳ್ತೀನಿ ಕೇಳಿ ಮೇ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ನವದುರ್ಗಾ ಸ್ವರೂಪದಲ್ಲಿ ಮಹಾ ನವದುರ್ಗ ಮಹಾಯಾಗ ಅಂದ್ರೆ ಶ್ರೀ ನವದುರ್ಗ ನವಕೋಟಿ ನಾರಾಯಣ ಸ್ವರೂಪದಲ್ಲಿ ನವರಂಧ್ರಗಳ ಮುಖಾಂತರವಾಗಿ ನವದುರ್ಗಾ ಸ್ವರೂಪದಲ್ಲಿ ನವರಗ್ರಹ ಅನುಗ್ರಹ ಸಿದ್ಧಿಯಲ್ಲಿ ನವ ಆವರಣಗಳನ್ನು ಹೊಂದಿಕೊಂಡಿರ್ತಕ್ಕಂಥ ನವ ನಾರಸಿಂಹ ಒಳಭಾಗದಲ್ಲಿ ಸೇರಿ ಎಲ್ಲವೂ ನವನಾಗಿರ್ತಕ್ಕಂಥ ವಿಚಾರ ಅದಕ್ಕೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ದಾತ್ರಾಷ್ಟಂ ತಕ್ಷಗಂ ಕಾಳಿಂ ದತ ಅಂತ ಹೇಳಿ ಸ್ಮರಣೆ ಮಾಡ್ಕೊತೀವಿ ಯಾರನ್ನು ಒಂಬತ್ತು ಹಾವುಗಳನ್ನು ಈ ಒಂಬತ್ತು ಹಾವುಗಳ ಜೊತೆಗೆ ನಾವೇನು ಹೇಳ್ತೀವಿ ಅಷ್ಟಲಕ್ಷ್ಮಿಗಳು ಆದಿಲಕ್ಷ್ಮಿ ದೇವಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ಧಾನ್ಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಅಷ್ಟಮಹಾಲಕ್ಷ್ಮಿಯಾಗಿರ್ತಕ್ಕಂಥ ಜೊತೆಗೆ ಮಹಾಲಕ್ಷ್ಮಿ ಅಂತ ಒಬ್ಬಳಾಗಿರ್ತಾಳೆ ಅಂದರೆ ಒಂಬತ್ತು ನವ ಆವರಣಗಳಲ್ಲಿ ಒಂಬತ್ತು ಮಹಾಲಕ್ಷ್ಮಿ ಒಂಬತ್ತು ದುರ್ಗೆಯರಾಗಿರ್ತಾನೆ ಕಾತ್ಯಾಯಿನಿ ಕಮಲನಯಿನಿ ಕಮಲಾತ್ಮಿಕ ಅದಾದ ಮೇಲೆ ಚಂಡಿಕ ರಣಚಂಡಿಕ ಅದಾದ ಮೇಲೆ ಸಪ್ತಮಾತ್ರಿಕಾ ಸ್ವರೂಪದಲ್ಲಿ ಏಳು ಜನ ಬ್ರಾಹ್ಮಿ ವಾರಾಹಿ ಕೌಮಾರಿ ಇಂದ್ರಾಣಿ ವೈಷ್ಣವಿ ಮಹೇಶ್ವರಿ ಚಂಡಿಕ ಇಷ್ಟು ಜನ ಎಲ್ಲ ಸೇರಿದ ಮೇಲೆ ಒಂಬತ್ತು ಆವರಣ ದೇವತೆಗಳನ್ನು ಸ್ಮರಣೆ ಮಾಡಿಕೊಳ್ತು ದ್ವಾರಪಾಲಕರು ಇಲ್ಲಿ ದ್ವಾರಪಾಲಕರಲ್ಲಿ ಕೂತಿರ್ತಕ್ಕಂಥ ಕಾಳಭೈರವ ರಣಚಂಡಿ ದ್ವಾರಪಾಲಕರು ಮೂಲ ಸ್ಥಾನಕ್ಕೆ ಹೋದಾಗ ಗಣಪತಿ ಸುಬ್ರಹ್ಮಣ್ಯ ಒಳಭಾಗದಲ್ಲಿ ಆವರಣಕ್ಕೆ ಹೋದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಪೀಠ ಕೆಳಭಾಗದಲ್ಲಿ ಆದಿಕೂರ್ಮ ಎಂಟು ದಿಕ್ಕಲ್ಲಿ ಅಷ್ಟ ದಿಗ್ಗಜ ಅಷ್ಟ ದಿಗ್ನಾಗ ಅಷ್ಟ ಸಿದ್ಧಿದೇವತೆಗಳು ಅರಿಮಾಸಿದ್ಧಿ ಮಹಿಮಾಸಿದ್ಧಿ ಗರಿಮಾಸಿದ್ಧಿ ಎಲ್ಲ ದೇವಿಗಳನ್ನು ಸ್ವರಹ ಸ್ವರೂಪ ಅಂದರೆ ದಕ್ಷಿಣಕ್ಕೆ ಕೈಲಾಸದಲ್ಲಿ ಬಂದಾಗ ಸಾಕ್ಷಾತ್ ದಕ್ಷಿಣ ಕೈಲಾಸ ಅಂತ ಕರಿತೀವಿ ಯಾರನ್ನ ಪರಮೇಶ್ವರನೇನಾದರೂ ದಕ್ಷಿಣಕ್ಕೇ ಬಂದುಬಿಟ್ರೆ ಕಾವೇರಿಯನ್ನು ಸೇರಿದಾಗ ಜಗನ್ಮಾತೆ ಕೃಪಾ ಕಟಾಕ್ಷ ಅವಳಲ್ಲಿ ಸೇರ್ಬಿಡುತ್ತೆ ಇದೇ ಕಲಿಯುಗದ ಅಂತ್ಯ ಅಂತ ಹೇಳ್ತಾ ಇದ್ದೀವಿ ಆ ಕಲಿಯುಗದ ಅಂತ್ಯದವನ್ನು ಜ್ಞಾಪಿಸಕ್ಕೋಸ್ಕರ ಈ ಮಹಾಯಾಗವನ್ನು ಹೊಮ್ಮಿಕೊಂಡಿರ್ತೀವಿ ಯಾಕೆ ಸಂಪೂರ್ಣ ವರಮಹಾಲಕ್ಷ್ಮಿ ಸಂಸ್ಥಾನ ಮುಖಾಂತರವಾಗಿ ಯಾಗವನ್ನು ಯಾವ ಕಾಲಕ್ಕೂ ದುಷ್ಟ ಸಂಹಾರಕ್ಕೆ ಅಂದ್ರೆ ಎಲ್ಲೋ ಒಂದು ಏರಿಯಾಗೋಸ್ಕರ ದುಷ್ಟ ಸಂಹಾರ ಅಲ್ಲ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಯಾವ ನನ್ನ ಮಗಾನು ಲಂಚ ಅಂದ್ರೆ ಸಾಕು ಇವನ ದುಷ್ಟ ಸಂಹಾರವಾಗೋಗುತ್ತೆ ಇದು ಸಾಕ್ಷಾತ್ ವಶಿಷ್ಠ ಋಷಿಗಳು ಹಾಕಿರ್ತಕ್ಕಂಥ ಮಹಾಶಾಪ ವಸಿಷ್ಠರೇ ಸ್ವತಃ ಮಾಡಿರ್ತಕ್ಕಂಥ ಯಾಗ ನಾ ಭೂತೋ ನಾ ಭವಿಷ್ಯತೆ ಅಂತ ವಸಿಷ್ಠರ ಆದ ಮೇಲೆ ಸ್ವತಃ ನಾನೇ ಮಾಡಿಸ್ತಾ ಇದ್ದೀನಿ ಯಾತಕ್ಕೆ ಅಂದರೆ ಇದು ಮೂಲ ಗ್ರಂಥಗಳು ಕೆಲವೇ ಹನ್ನೊಂದು ಜನಗಳ ಹತ್ರ ಮಾತ್ರ ಇದೆ ಆ ಮೂಲ ಗ್ರಂಥಗಳ ಮುಖಾಂತರವಾಗಿ ಈ ಯಾಗವನ್ನು ಯಾವತ್ತು ಹಮ್ಮಿಕೊಂತೀವಿ ಯಾರು ಯಾವ ಕಾಲಕ್ಕೂ ಕೆಟ್ಟ ಗುಣಗಳಲ್ಲಿ ಯಾವ ಯಾವ ಕಾಲಕ್ಕೆ ಯಾವ ಪರಸ್ತ್ರೀಯನ್ನ ವ್ಯಾಮೋಹಿಕವಾಗಿ ಯಾವ ಕಾಲಕ್ಕೂ ಇನ್ನೊಬ್ಬನಿಗೆ ಅನ್ಯಾಯ ಮಾಡಬೇಕು ಅಂತಾಗಲಿ ಯಾವ ಕಾಲಕ್ಕೂ ಕೆಳಭಾಗದಲ್ಲಿ ಟೇಬಲ್ ಮೇಲೆ ಟೇಬಲ್ ಕೆಳಗೆ ಲಂಚ ಅಂತ ಕೇಳೋದಾಗಲಿ ಜೀವನ ಪರ್ಯಂತ ಇನ್ನೊಬ್ಬನ ಸಂಸಾರವನ್ನು ಹಾಳು ಮಾಡೋದಾಗಲಿ ಕೆಟ್ಟ ಆಲೋಚನೆ ಕೂಡ ಬರದೇ ಇದ್ದ ಹಾಗೆ ಸಂಹರಿಸ್ಬಿಡುತ್ತೆ ಯಾವ ರೀತಿ ಅಂತೀರ ಚರ್ಮ ವ್ಯಾಧಿ ಒಳಭಾಗದಲ್ಲಿ ಕ್ಷಯ ಬಿದ್ದು ಹೋಗುತ್ತೆ ನರ ದೌರ್ಬಲ್ಯ ಕತ್ತು ಹೋಗುತ್ತೆ ಅಂದರೆ ಬಾಯಿ ಮಾತೆ ಹೋಗುತ್ತೆ ಇದು ಸತ್ಯವಾಗಿ ಭಯಂಕರವಾಗುತ್ತೆ ಇಡೀ ಜಗತ್ತಲ್ಲಿ ಇರ್ತಕ್ಕಂಥ ಅಠಾಸದಲ್ಲಿ ಮೆರಿತಕ್ಕಂಥ ಸಾಕಷ್ಟು ಜನ ಮಹಾರಾಕ್ಷಸರು ದೈತ್ಯ ರಾಕ್ಷಸರ ಪುನರ್ಜನ್ಮವನ್ನು ತಗೊಂಡಿರ್ತಕ್ಕಂಥ ಅಷ್ಟೂ ಜನರಲ್ಲಿ ಇದನ್ನು ಯಾವ ಕಾಲಕ್ಕೂ ಹಾಗೆ ಪರಿಪೂರ್ಣವಾಗಿ ನವದುರ್ಗೆಯರನ್ನೇ ನೋಡ್ರಮ್ಮ ನೀವೇ ಸಂಹಾರ ಮಾಡಿ ಯಾವ ಕಾಲಕ್ಕೂ ಇನ್ನ ಮಕ್ಕಳು ಸರಿ ಹೋಗಲ್ಲ ಆದ್ದರಿಂದ ಭೂ ಸ್ಪರ್ಶವನ್ನ ಮಾಡಿಕೊಂಡಿರ್ತಕ್ಕಂಥದ್ದು ನಿನಗೆ ಧನ್ಯವಾದ ಅಂತ ಹೇಳಿ ಆ ಗುರು ಅನುಗ್ರಹವನ್ನು ಕೇಳ್ತಕ್ಕಂಥ ದಕ್ಷಿಣಾಮೂರ್ತಿ ಅವನ ಹೆಣ್ಣಿನ ರೂಪದಲ್ಲಿ ಅದಕ್ಕೆ ಅರ್ಧನಾರೀಶ್ವರ ದಕ್ಷಿಣಾಮೂರ್ತಿ ಇಡೀ ಭೂಮಿಯಲ್ಲಿ ನೋಡಿಲ್ಲ ವೈದೀಶ್ವರನ ಕ್ಷೇತ್ರದಲ್ಲಿ ಮಾತ್ರ ದರ್ಶನ ಅದಕ್ಕೆ ಅಂಥ ಒಂದು ವೈದ್ಯ ನಾಥೇಶ್ವರನಾಗಿರ್ತಕ್ಕಂಥವನು ಡಾಕ್ಟ್ರಾಗಿ ಬರ್ತಾನಂತೆ ಜಗನ್ಮಾತೆ ಜೊತೆ ಸೇರ್ತಾನಂತೆ ಅರ್ಧನಾರೀಶ್ವರ ಸ್ವರೂಪನಾಗ್ತಾನಂತೆ ಉತ್ತರವನ್ನು ಬಿಟ್ಟು ದಕ್ಷಿಣವನ್ನು ಸೇರ್ತಾನೆ ಎಲ್ಲ ಶಕ್ತಿಗಳು ಇಲ್ಲೇ ಬರುತ್ತೆ ಒಂಬತ್ತು ಆವರಣಗಳ ದೇವತೆಯ ಸ್ವರೂಪದಲ್ಲಿ ಒಂಬತ್ತು ಆವರಣ ದೇವತೆಗಳನ್ನು ನಾವು ಹದಿನಾಲ್ಕು ಲೋಕಗಳನ್ನು ಒಂದು ನಮಸ್ಕಾರ ಅಂತ ಶ್ರೀಚಕ್ರ ಉಪಾಸನೆಯಲ್ಲಿ ನವರಾತ್ರಿಯನ್ನು ಹೇಗೆ ಸ್ಮರಣೆ ಮಾಡ್ತೀವಿ ಒಂಬತ್ತು ದುರ್ಗೆರು ಒಂದೇ ಕಾಲಕ್ಕೆ ಬಂದು ನಿಂತಾಗ ಒಂಬತ್ತು ಶ್ರೀ ಮಹಾದುರ್ಗಾ ಮಹಾಯಾಗ ಅದಕ್ಕೆ ಇಂಥ ಒಂದು ಮಹಾದುರ್ಗ ಮಹಾಯಾಗವನ್ನು ಇವುಗಳು ನಾ ಭೂತೋ ನಾ ಭವಿಷ್ಯತಿ ವಸಿಷ್ಠರಾದ ಮೇಲೆ ಈ ಕಾಲಕ್ಕೆ ಈಗಲೇ ಮಾಡ್ತಾ ಇರೋದು ಒಂದೇ ದಿವಸದ ಕಾರ್ಯಕ್ರಮ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಪರಿಪೂರ್ಣವಾಗಿ ಬಂದು ಸೇವಾವನ್ನು ಮಾಡಬೇಕು ಅಂತಿದ್ದೀರಾ ನಿಮಗಿರ್ತಕ್ಕಂಥ ಅವಕಾಶ ಬರೀ ಮಾರ್ಚ್ ಒಂದರಿಂದ ಮಾರ್ಚ್ ಮೂವತ್ತವರೆಗೂ ಮಾತ್ರ ಅದಾದ ಮೇಲೆ ಒಬ್ಬನಾದರೂ ಬಂದು ಎಷ್ಟು ಕೋಟಿ ಕೊಟ್ಟರೂ ಆ ಸೇವೆಗೆ ಲಭ್ಯವೇ ಇಲ್ಲ ಯಾಕೆ ಅಂದರೆ ಅದು ಇರೋದೇ ಸಾವಿರದ ನೂರ ಎಂಟು ಜನಕ್ಕೆ ಮಾತ್ರ ಅದಕ್ಕೆ ನಾ ಭೂತೋ ನಾ ಭವಿಷ್ಯತಿ ಅಂತ ಇದಕ್ಕೆ ದುಡ್ಡುಗೋಸ್ಕರ ಮಾಡೋ ಪ್ರಶ್ನೆ ಎಲ್ಲ ಸೇವಾಕರ್ತರು ಅಂದರೆ ದಂಪತಿಗಳಾಗಿ ಬಂದು ಅವರು ಕೂತ್ಕೊಂಡಾಗ ಒಂದೊಂದು ದುರ್ಗೆ ಒಂದೊಂದು ಚಂಡಿ ಒಂದೊಂದು ಆವರಣದಲ್ಲಿ ಕಾಳಬೇರವರು ಅವರೇ ಸ್ವತಃ ಆ ರೂಪದಲ್ಲಿ ಬಂದು ಕೂತ್ಕೊತಾರೆ ಆ ಕಲಶದಲ್ಲಿ ಒಬ್ಬೊಬ್ಬನಿಗೆ ಆ ಪೂಜೆಯನ್ನು ಶುರು ಮಾಡಿದ್ರೆ ಸಾಕು ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ ಅಕೌಂಟ್ಗಳು ತೀರ್ತಾ ಇರುತ್ತೆ ಎಲ್ಲೆಲ್ಲಿ ಎಷ್ಟು ದುಷ್ಟಟದಿಂದ ಮಾಡ್ತಾ ಇರ್ತಾರೆ ಆ ದುಷ್ಟಟಗಳೆಲ್ಲ ಅವಳು ತೀರಿಸ್ತಾಳೆ ಭೂಲೋಕದಲ್ಲಿರ್ತಕ್ಕಂಥ ಸಂಹಾರವನ್ನು ಸೃಷ್ಟಿ ನಿಯಮವನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಅಷ್ಟು ಜನ ಪ್ರಕೃತಿಯನ್ನು ಹಾಳು ಮಾಡ್ತಕ್ಕಂಥ ದಿನ ಸಂಸ್ಕಾರಗಳನ್ನು ಹೋಗ್ತಕ್ಕಂಥ ದಿನ ಸನಾತನ ಧರ್ಮ ಮೌಲ್ಯಗಳನ್ನು ಹಾಳು ಮಾಡ್ತಕ್ಕಂಥ ಅಷ್ಟೋ ಜನಗಳಿಗೆ ದುಷ್ಟ ಸಂಹಾರ ಶಿಷ್ಟ ಸಂರಕ್ಷಣೆ ಅಂತ ಹೇಳಿ ಜಗನ್ಮಾತನೇ ಸ್ವತಃ ಭೂಮಿಗೆ ಇಳಿತಾಳೆ ಅವರ ಧನ್ಯವಾದವನ್ನು ನಾವು ಹೇಳೋದು ನಮ್ಮ ಕರ್ತವ್ಯ ಈ ಜನ್ಮದಲ್ಲಿ ಯಾರು ಮಾಡದೇ ಇರ್ತಕ್ಕಂಥ ವಿಚಾರ ಅದಕ್ಕೆ ಸಾಧು ಸಂತರು ಎಲ್ಲ ಮಹನೀಯರಾಗಿರ್ತಕ್ಕಂಥ ಉತ್ತರದಿಂದ ದಕ್ಷಿಣದಿಂದ ಪಶ್ಚಿಮ ಪೂರ್ವದಿಂದ ಬರತಕ್ಕಂಥ ಅಷ್ಟೂ ಜನ ಸನ್ಯಾಸಿಗಳು ಎಲ್ಲರೂ ಪಾಲ್ಗೊಳ್ತಕ್ಕಂಥ ಈ ಮಹಾಕ್ಷೇತ್ರದ ದರ್ಶನಕ್ಕೆ ತಾವೆಲ್ಲರೂ ಸ್ವತಃ ಬಂದು ಆ ನವ ಆವರಣ ಪೂಜೆ ಮಹಾ ದುರ್ಗ ಯಾಗವನ್ನು ತಾವೆಲ್ಲ ಭೇಟಿಯಾಗಬೇಕು ಇದನ್ನು ಪ್ರತ್ಯೇಕವಾಗಿ ಪ್ರತಿಸಲಿ ಜ್ಞಾಪಿಸ್ತಾ ಇರ್ತೀನಿ ಪ್ರತ್ಯಕ್ಷವಾಗಿ ದರ್ಶನ ಅಂತ ಹೇಳಿ ಇದಕ್ಕೆ ಡೀಟೇಲ್ಸ್ ತಿಳ್ಕೋಬೇಕಾದ್ರೆ ಸಂಸ್ಥೆಗೆ ಕರೆ ಮಾಡಿ ಆ ಸಂಸ್ಥೆ ವಿವರಗಳನ್ನ ಪರಿಪೂರ್ಣವಾಗಿ ನಿಮಗೆ ನಂಬರ್ಗಳನ್ನು ಶೀಘ್ರದಲ್ಲೇ ಕೊಡ್ತೀನಿ ಆ ನಂಬರನ್ನು ತಗೊಂಡು ನೀವು ಭೇಟಿಯನ್ನು ಮಾಡೋದು ಎಲ್ಲ ವಿಧವಾದ ವಿಚಾರಗಳನ್ನು ಮಾಡೋಕ್ಕೆ ಇನ್ನು ಮೇಲೆ ಅದೇ ಸಂಖ್ಯೆ ಯಾವ ಕಾಲಕ್ಕೂ ಅಲ್ಲಿ ಇಲ್ಲಿ ಇನ್ನೊಬ್ಬರಿಗೆ ಮಾಡಿ ಮಧ್ಯದಲ್ಲಿ ಸುಮ್ಮನೆ ಗೊಂದಲಕ್ಕೆ ಸಿಲುಕಿ ನೇರವಾಗಿ ದಿಟ್ಟವಾಗಿ ನನ್ನ ಹತ್ರ ಬಿಟ್ಟು ಇನ್ನೆಲ್ಲೂ ಯಾವ ಕಾರಣಕ್ಕೂ ಮಾತಾಡೋ ಅವಕಾಶಗಳು ಇರಲ್ಲ ಆದ್ದರಿಂದ ಮಧ್ಯವರ್ತಕರು ಸಾಕಷ್ಟು ಜನ ದುಡ್ಡು ನುಂಗ್ತಾ ಇರೋದರಿಂದ ಇವತ್ತಿಗೂ ಎಷ್ಟು ಸರಿ ಹೇಳಿದ್ರೂ ಸಾಲದು ಎಲ್ಲ ಕಡೆಯಿಂದನೂ ಹೇಳ್ತಾನೆ ಇದ್ದಾರೆ ಏನು ಅಂದರೆ ನನ್ನ ಹೆಸರಲ್ಲಿ ದುಡ್ಡು ನುಂಗ್ತಾ ಇರೋ ನಿಮ್ಮೆಲ್ಲರಿಗೂ ಜೀವಂತವಾಗಿರ್ತಕ್ಕಂಥ ಆ ಜಗನ್ಮಾತೆನೇ ಶಿಕ್ಷೆಯನ್ನು ಕೊಡಲಿ ಹೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸತ್ಯವಾಗಿರ್ತಕ್ಕಂಥ ಈ ಘಟನೆಯನ್ನು ಸಂಹರ್ಸಕ್ಕೆ ಎಲ್ಲರೂ ರೆಡಿಯಾಗಿರ್ತಕ್ಕಂಥ ಆ ಜಗನ್ಮಾತೆನೇ ಆಹ್ವಾನ ನಾನು ಮಾಡ್ತೀನಿ ನೀವು ಕಾಯ್ತಾ ಇರಬೇಕು ರಾಮೇಶ್ವರ ಯಾತ್ರೆಗೆ ಹೋಗಕ್ಕೆ ಮೊದಲು ಏನು ಮಾಡಬೇಕು ಗೊತ್ತೇ ಇದೆ ಗುರುಜಿ ಶಿಷ್ಟರ ರಕ್ಷಣೆಗಾಗಿ ತಾವು ತಮ್ಮ ಸಂಸ್ಥೆಯ ಮುಖೇನ ಒಂದು ಮಹಾಯಾಗವನ್ನ ಹಮ್ಮಿಕೊಂಡಿದ್ದೀರಾ ಅಂತ ಹೇಳಿದ್ರಿ ಹಾಗೆ ವಿವರಗಳನ್ನ ಕೂಡ ತಿಳಿಸಿದ್ರಿ ನಮಗೆ